ಜೆಡಿಎಸ್ ನವರು ಒಂದ್ ಕಡೆ ಟೀಕೆ ಮಾಡ್ತಿರ್ತಾರೆ ನಮ್ಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ, ಕಾಂಗ್ರೆಸ್ ನವರು ಹೇಳ್ತಾರೆ ನಮ್ಗೆ ಸಿದ್ದರಾಮಯ್ಯ ಅಥವಾ ಡಿಕೆ ಇವರೆಲ್ಲ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂತಾರೆ. ಬಿಜೆಪಿಲಿ ಯಾರು ಆಗ್ತಾರೆ? ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡ್ಬಿಟ್ಟಿದಾರಲ್ಲ ಮುಸಲ್ಮಾನರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ, ಯಾರನ್ನ ಅಂತ ಅವ್ರು ಹೇಳಿಲ್ಲ. ಒಂದು ಅವರೇ ಮುಸಲ್ಮಾನರು ಆಗ್ಬಿಡ್ಬೋದೇನೋ, ಮಗನಿಗೆ ಮುಂಜಿ ಮಾಡಿಸಿ ಮುಸಲ್ಮಾನ್ ಮಾಡ್ದಂಗೆ ಆಯ್ತು, ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆದಂಗೆ ಆಯ್ತು. ಸಿದ್ದರಾಮುಲ್ಲ ಖಾನ್ ನಿಮ್ಮ ಸ್ಟ್ರೆಂತು, ಟಿಪ್ಪು ನಿಮ್ಮ ಸ್ಟ್ರೆಂತ್, ಇವು ಇಟ್ಕೊಂಡೇ ರಾಜಕಾರಣ ಮಾಡ್ತೀರಿ ನಿಮ್ಮ ಟೀಕೆ ಮಾಡಿ. ಒಂದು ಕೆಟ್ಟ ಮನಸ್ಥಿತಿಯ ಪಾರ್ಟಿ ಕಾಂಗ್ರೆಸ್. ಇದೇ ಕಾರಣ ಕಾಂಗ್ರೆಸ್ ಮನಸ್ಥಿತಿ ಇನ್ನೊಂದು ಶತಮಾನಗಳ ನಂತರ ಕುವೆಂಪು ಅಂತ ಇರಲೇ ಇಲ್ಲ ಅಂತಲೂ ಹೇಳಿದ್ರು ಹೇಳ್ಬೋದು ಅವರು. ಯಾಕಷ್ಟೊಂದು ಸಿದ್ದರಾಮಯ್ಯ ಮೇಲೆ ಸಿಟ್ಟು? ಸಿದ್ದರಾಮುಲ್ಲ ಖಾನ್, ಸಿದ್ದರಾಮುಲ್ಲ ಖಾನ್ ಆ ಮನಸ್ಥಿತಿಗೆ ಹೆಸರು ಸೂಟ್ ಆಗುತ್ತೆ. ಸಿ ಟಿ ರವಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ, ಫಿಕ್ಸಿಂಗ್ ಮಾಡಲ್ಲ, ಫೈಟರ್. ಚುನಾವಣೆಗೋಸ್ಕರ ದಿನಕ್ಕೊಂದು ವೇಷ ಹಾಕುವಂತ ನಾಟಕದ ಪಾರ್ಟಿಯ ರಾಜಕಾರಣಿ ನಾನಲ್ಲ. ಆ ಕಾರಣಕ್ಕೇನೆ ನಾನು ಕೆಲವರಿಗೆ ಅಪ್ರಿಯ ಆಗಿದ್ದೀನಿ, ಕೆಲವರಿಗೆ ಪ್ರಿಯ ಆಗಿದ್ದೀನಿ. ಕಡೆ ಡಿ ಕೆ ಶಿವಕುಮಾರ್ ಚಿಕ್ಕಮಗಳೂರಲ್ಲಿ ಸಿ ಟಿ ರವಿ ಸೋಲ್ಸೆ ಸೋಲ್ಸಿವಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಹೌದು ಮುಂದೆ ನಾವು ತೋರಿಸ್ತೀವಿ ಪಿಕ್ಚರ್ ನ ಅಂತಾರೆ. ಪ್ರಜಾಪ್ರಭುತ್ವದಲ್ಲಿ ಜನಬಲದ ಮುಂದೆ ಇವ್ರ ದಬ್ಬಾಳಿಕೆ, ಇವ್ರ ಹಣಬಲ, ಇವರ ದಾಶ್ಯದ ಮಾತುಗಳು ನಡೆಯೋದಿಲ್ಲ. ಅವ್ರ ಚಾಲೆಂಜ್ ನ ಯಾರು ಸ್ವೀಕಾರ ಮಾಡ್ತಾರೆ? ನಮ್ಮ ಕ್ಷೇತ್ರ ಜನ ಸ್ವೀಕಾರ ಮಾಡ್ತಾರೆ. ಮನೆ ಮನೆಯಲ್ಲಿ ರವಿ ಇದಾನೆ, ಅವ್ರಿಗೆ ಗೊತ್ತಿಲ್ಲ. ಅವರು ಸಿ ಟಿ ರವಿ ಅವರ ನೇರವಂತಿಕೆ ಅವಕಾಶ ಇದೆ ಮತ್ತೊಂದು ಬಿಜೆಪಿಗೆ ಅಂತ ಹೇಳ್ತೀರಿ? ಕಂಪ್ಯಾರಿಟಿವ್ ಕಾಂಗ್ರೆಸ್ ಜೆ ಡಿ ಎಸ್ ಗೌರ್ಮೆಂಟ್, ಬಿಜೆಪಿ ವಿ ಆರ್ ಫಾರ್ ಬೆಟರ್ ಗೌರ್ಮೆಂಟ್. ಸಿ ಟಿ ರವಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರ? ಯೋಗ ಬಂದಾಗ ಯೋಗ್ಯತೆ ಇಲ್ಲದವನು ಅಂತ ಅನಿಸ್ಕೊಳ್ಬಾರ್ದು. ಬಿಜೆಪಿಗೆ ಕಾಸಿಲ್ಲದೆ ಕೆಲಸ ಮಾಡೋ ಕಾರ್ಯಕರ್ತ ಇದ್ದಾರೆ, ಅಂತ ಕಾರ್ಯಕರ್ತರಿಗೆ ಚ್ಯುತಿ ಬಾರದ ರೀತಿ ನಾಯಕರು ನಡ್ಕೊಂಡಿದ್ದಾರ? ಎಲ್ಲರೂ ನಡ್ಕೊಂಡಿದ್ದಾರೆ ಅಂತ ನಾನು ಸರ್ಟಿಫಿಕೇಟ್ ಕೊಡಲ್ಲ. ರಿಯಲೈಸ್ ಆಗಿದೆ ಅದು? ನಾನು ಕೆಲವು ಸಂಗತಿಗಳನ್ನು ಹೇಳಕ್ಕಾಗಲ್ಲ. ಬೊಮ್ಮಾಯಿ ಅವರ ಸರ್ಕಾರ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದೆ ಅಂತ ಅನಿಸಿದೆಯಾ ತಮಗೆ? ನನ್ನ ಪಕ್ಷದ ಸರ್ಕಾರದ ದೌರ್ಬಲ್ಯಗಳನ್ನ ನಾನು ಒಳಗೆ ಮಾತಾಡ್ತೀನಿ, ನಾನು ಹೇಳೋದೇನಿದ್ರು ಸಾಮರ್ಥ್ಯ ಮಾತ್ರ. ಈ ಬಾರಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಟಿ ರವಿ ಅವರು ಎಷ್ಟು ಅಂತರದಲ್ಲಿ ಗೆಲುವಿನ ದಡವನ್ನ ಸೇರ್ತಾರೆ? ನಮ್ಮ ಪಾರ್ಟಿ ನನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡೋವರೆಗೂ ನಾನು ಅಭ್ಯರ್ಥಿ ಅಲ್ಲ. ಇದೇನು ಹೊಸ ಕತೆ? ಅಲ್ಲ, ಯಾವಾಗಲೂ ಹಾಗೇನೆ. ಪಾರ್ಟಿ ಏನ್ ಹೇಳುತ್ತೆ ಅದನ್ನ ನಾವು ಕೇಳ್ತೀವಿ. ಏನು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋಗ್ಬಿಟ್ಟಿದ್ದಾರೆ, ಏನಾರು ಲೋಕಸಭೆಗೇನಾರು ಹೋಗ್ಬಿಡ್ತಾರ ಅನ್ನೋದ ಭಾವಿಸ್ತಾರೆ? ನಾವು ಸೈದ್ಧಾಂತಿಕ ಕಾರಣಕ್ಕೆ ರಾಜಕಾರಣದಲ್ಲಿ ಇರೋದು, ರಾಜಕಾರಣಕ್ಕೆ ಸಿದ್ಧಾಂತ ಹಿಡ್ಕೊಂಡಿರೋರಲ್ಲ, ಸಿದ್ಧಾಂತಕ್ಕಾಗಿ ರಾಜಕಾರಣದಲ್ಲಿ ಇರೋರು. ನಿಮ್ಮ ಮೇಲೆ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಬಂದಾಗ ಅದನ್ನ ಸಮರ್ಥವಾಗಿ ಫೇಸ್ ಮಾಡೋ ವಿಚಾರದಲ್ಲಿ ಒಂದಷ್ಟು ಜನ ವಿಫಲರಾದ್ರು. ಈ ವ್ಯವಸ್ಥೆ ಒಳಗಡೆ ಲಂಚಗುಳಿತನ ಇಲ್ಲ ಅಂತ ನಾನು ಹೇಳೋದಿಲ್ಲ, ಭ್ರಷ್ಟಾಚಾರ ಇಲ್ಲ ಅಂತ ನಾನು ಹೇಳೋದಿಲ್ಲ. ಇಷ್ಟೆಲ್ಲ ಆರೋಪ ಮಾಡ್ತೀವಿ, ಅದೇನು ಆ ಸಂಬಂಧಪಟ್ಟಂಗೆ ಏನು ಆಗ್ಲೇ ಇಲ್ಲ ಕ್ರಮ ಅಂತ. ಉಪ್ಪು ತಿಂದ ನೀರು ಕುಡಿತಾನೆ ಯಾರನ್ನೂ ನಾವು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಮತ್ತೆ ಕಾಂಗ್ರೆಸ್ಸಿಗೆ ಇನ್ನೊಬ್ಬರ ಮೇಲೆ ಆರೋಪ ಮಾಡುವ ನೈತಿಕತೆನೇ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಗೆ ಸಪೋರ್ಟ್ ಮಾಡಿಬಿಟ್ರು, ಮತದಾರರು ತೆಗೆದುಕೊಂಡು ತೀರ್ಮಾನ, ನಾವೇನು ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ ಅಂತಿಲ್ಲ. ನಮ್ಮ ಮೊದಲ ಶತ್ರು ಜೆಡಿಎಸ್, ಫೈಟ್ ಮಾಡ್ತೀವಿ, ಫಿಕ್ಸ್ ಆಗಲ್ಲ ಅಂತ. ಕಾಂಗ್ರೆಸ್ ವಿರೋಧಿ ವಾತಾವರಣದ ಲಾಭವನ್ನು ಜೆಡಿಎಸ್ ಪಡೀತು. ಹಳೆ ಮೈಸೂರು ಭಾಗ ಒಕ್ಕಲಿಗರ ಭದ್ರಕೋಟೆ, ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂತ ಜಿಲ್ಲೆಗಳು, ಮಂಡ್ಯದಲ್ಲಿ 7ರಲ್ಲಿ ಎಷ್ಟು ನೀವು ರಿಸಲ್ಟ್ ಮಾಡಬಹುದು? ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ರಾಜಕಾರಣ ಮಾಡುವ ಜಾಯಮಾನಕ್ಕೆ ನಾವು ಸೇರಿದವರಲ್ಲ. ರಾಜಕೀಯ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವ ಲೆವೆಲ್ಗೆ ಹೋಗ್ಬಾರ್ದು. ನಾನು ಇದಕ್ಕಿಂತ ಹೆಚ್ಚು ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸೋದಿಲ್ಲ. ನಮ್ದೇನಿದ್ರು ಸ್ಪಷ್ಟವಾಗಿರೋ ಮಾತು, ನೇರವಾಗಿರುವಂತ ದಾರಿ, ಜೊತೆಗೆ ಬಂದ್ರೆ ಕರ್ಕೊಂಡು ಹೋಗ್ತೀವಿ, ಬರದೇ ಇದ್ರೆ ಬಿಟ್ಟು ಹೋಗ್ತೀವಿ, ವಿರೋಧ ಮಾಡಿದ್ರೆ ಎದುರಿಸಿ ನಿಲ್ತೇವೆ. ಕೆಪಿಸಿಸಿ ಅಧ್ಯಕ್ಷರು ಸಿ ಡಿ ಅಧ್ಯಕ್ಷ ಇದ್ದಂಗೆ ಈ ತರ ಟ್ರ್ಯಾಪ್ ಮಾಡಿ ಇಟ್ಕೊಂಡವ್ರ ಮೇಲೆ ಸಿಬಿಐ ತನಿಖೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ಚುನಾವಣೆ ಅಷ್ಟೊಂದು ಈಸಿ ಅನ್ಸುತ್ತಾ ಬಿಜೆಪಿಗೆ? ನೀರು ಕುಡಿದಷ್ಟು ಸುಲಭ ಆಗುತ್ತೆ. ಅವರು ಉತ್ಸಾಹ ಕಳ್ಕೊಂಡಾಗ ನಮಗೆ ನೀರು ಕುಡಿಸ್ಬಿಡ್ತಾರೆ. ಕರ್ನಾಟಕ ರಾಜ್ಯದ ಜನ ಅಂತಿಮವಾಗಿ ಬಿಜೆಪಿ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕು ಅಂತ ತಾವು ಕೇಳ್ತೀರಿ? ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಸಿದ್ಧಾಂತ ಮತ್ತು ನಮ್ಮ ಕೆಲಸ ಅದನ್ನು ನೋಡಿ ಓಟ್ ಹಾಕಿ ಅಂತ ಕೇಳ್ತೇನೆ. ನೀವು ಬಹುಮತವನ್ನು ಪಡಿತೀವಿ ಅಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದೀರಾ? ಸಾಧ್ಯ ಆಗುತ್ತಾ ಅದು? ನಮ್ಗೆ ಅನುಕೂಲ ಮಾಡುತ್ತೆ ಅಂತ ನನಗೆ ವಿಶ್ವಾಸ ಇದೆ. 224 ಕ್ಷೇತ್ರಗಳಲ್ಲಿ ಎಷ್ಟು ಸಾಧ್ಯ ಇದೆ ಅಂತ ತಮ್ಗೆ ಅನಿಸುತ್ತೆ, ವೈಯಕ್ತಿಕ ಅಭಿಪ್ರಾಯ? ಕನಸು ಕಾಣಬೇಕು ಅಂದ್ರೆ ದೊಡ್ಡ ಕನಸನ್ನೇ ಕಾಣಬೇಕು. ಕನಸಿನ ಕಡೆಗೆ ಹೆಜ್ಜೆ ಹಾಕಬೇಕು ಅಂತೇಳಿ ನಾವು ದೊಡ್ಡ ಗುರಿನೇ ಇಟ್ಕೋಬೇಕು. ಈ ಮತದಾರ ಮಹಾಪ್ರಭು ಎಷ್ಟು ದಯ ಪಾಲಿಸ್ತಾನೋ ಅಷ್ಟು ನಮ್ದಾಗ. ಎರಡ್ 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ, ಇನ್ನು ಕೆಲವೇ ದಿನಗಳು ಬಾಕಿ. ಈ ಒಂದು ಚುನಾವಣಾ ಅಖಾಡ ಕರ್ನಾಟಕ ಕುರುಕ್ಷೇತ್ರ ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. 4 ಬಾರಿ ಶಾಸಕರು, 5 ಬಾರಿ ಚುನಾವಣೆ, ಇನ್ನು 5ನೇ ಬಾರಿಗೆ ಒಂದೊಳ್ಳೆ ರೀತಿಯ ಅಧಿಕಾರ ಅಂದ್ರೆ ಮುಂದಿನ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬಹುದು ಅನ್ನೋ ಪ್ರಶ್ನೆ ಎದುರಾದಾಗ ಬಿಜೆಪಿಯಲ್ಲಿ ಬಹಳ ಜೋರಾಗಿ ಕೇಳಿ ಬರುವಂತ ಹೆಸರು ಸಿ ಟಿ ರವಿ ಅವರು.
ಈಗ ನನ್ನ ಜೊತೆ ಇದ್ದಾರೆ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.